ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಾನು ಗಮನಿಸಿದ್ದೇನೆ. ಇಲ್ಲ, ರಾಜಣ್ಣ ಅವರೇನು ಬರ್ತಾ ಇಲ್ಲ ಈ ಮೀಟಿಂಗಿಗೆ. ಬಂದಿದ್ರೆ ಅವರು ಒತ್ತಾಯ ಮಾಡ್ತಾ ಇದ್ರು, ಏನೋ ಗೊತ್ತಿಲ್ಲ. ಹೇಳ್ಬೋದು. ನೋಡ್ರಿ, ಪದೇ ಪದೇ ನಾನೇನು ಹೇಳ್ತಾ ಇದ್ದೀನಿ, ಇದು ಹೈಕಮಾಂಡಿಗೆ ಬಿಟ್ಟಿರೋಂತ ವಿಚಾರ. ಗೊತ್ತಾಯ್ತಾ? ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ, ಅದನ್ನು ತಪ್ಪು ಅಂತ ಯಾರು ಕೂಡ ಭಾವಿಸ್ಬಾರ್ದು. ಗೊತ್ತಾಯ್ತಾ? ಅದು ಅವ್ರ ಅಭಿಪ್ರಾಯ ಹೇಳ್ತಾರೆ, ಅದು ಅಭಿಪ್ರಾಯವನ್ನು ಹೈಕಮಾಂಡ್ನವರು ಗಮನಿಸಿದರೆ ಅವರು ನಿರ್ಧಾರಗಳು ಮಾಡ್ತಾರೆ, ಅಲ್ಲಿಗೆ ಮುಗಿಯುತ್ತದು. ಯಾಕೆಂದರೆ ನಾವು ಯಾರೂ ಕೂಡ ಅದನ್ನು ತೀರ್ಮಾನ ಮಾಡೋರಲ್ಲ. ನಾನು ಮಾಡೋಕ್ಕಾಗುತ್ತಾ ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತಾ? ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದರೆ ಮಾಡ್ತಾರೆ. ಗೊತ್ತಿಲ್ಲ ನನಗೆ, ನನಗೆ ಗೊತ್ತಿಲ್ಲಪ್ಪ. ಏನೇ ನೀವು ಹೇಳೋದು, ಯಾರು ಹೇಳಿಕೆ ಕೊಡ್ತಾರೆ ಅವರು ಹೇಳ್ಬೇಕಲ್ವ. ಡೆಲ್ಲಿಯಲ್ಲಿ ದೋಸ್ತಿ ಆದರೆ ದೋಸ್ತಿನೇ ಬೇರೆ, ಇದು ರಾಜಕೀಯದ ಚಟುವಟಿಕೆಗಳೇ ಬೇರೆ. ನಾನು ಗಮನಿಸಿದ್ದೇನೆ. ಇಲ್ಲ, ರಾಜಣ್ಣ ಅವ್ರೇನು ಬರ್ತಾ ಇಲ್ಲ ಈ ಮೀಟಿಂಗಿಗೆ. ಬಂದಿದ್ರೆ ಅವರು ಒತ್ತಾಯ ಮಾಡ್ತಾ ಇದ್ರು, ಏನೋ ಗೊತ್ತಿಲ್ಲ. ಹೇಳ್ಬೋದು. ನೋಡ್ರಿ, ಪದೇ ಪದೇ ನಾನೇನು ಹೇಳ್ತಾ ಇದ್ದೀನಿ, ಇದು ಹೈಕಮಾಂಡಿಗೆ ಬಿಟ್ಟಿರೋಂಥ ವಿಚಾರ. ಗೊತ್ತಾಯ್ತಾ? ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ, ಅದನ್ನು ತಪ್ಪು ಅಂತ ಯಾರೂ ಕೂಡ ಭಾವಿಸ್ಬಾರ್ದು. ಗೊತ್ತಾಯ್ತಾ? ಅದು ಅವ್ರ ಅಭಿಪ್ರಾಯ ಹೇಳ್ತಾರೆ, ಅದು ಅಭಿಪ್ರಾಯವನ್ನು ಹೈಕಮಾಂಡ್ನವರು ಗಮನಿಸಿದರೆ ಅವರು ನಿರ್ಧಾರಗಳು ಮಾಡ್ತಾರೆ, ಅಲ್ಲಿಗೆ ಮುಗಿಯುತ್ತದು. ಯಾಕೆಂದರೆ ನಾವು ಯಾರೂ ಕೂಡ ಅದನ್ನು ತೀರ್ಮಾನ ಮಾಡೋರಲ್ಲ. ನಾನು ಮಾಡೋಕ್ಕಾಗುತ್ತಾ ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತಾ? ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದರೆ ಮಾಡ್ತಾರೆ. ಗೊತ್ತಿಲ್ಲ ನನಗೆ, ನನಗೆ ಗೊತ್ತಿಲ್ಲಪ್ಪ. ಏನೇ ನೀವು ಹೇಳೋದು, ಯಾರು ಹೇಳಿಕೆ ಕೊಡ್ತಾರೆ ಅವರು ಹೇಳ್ಬೇಕಲ್ವ. ಡೆಲ್ಲಿಯಲ್ಲಿ ದೋಸ್ತಿ ಆದರೆ ದೋಸ್ತಿನೇ ಬೇರೆ, ಇದು ರಾಜಕೀಯದ ಚಟುವಟಿಕೆಗಳೇ ಬೇರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.